ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಕನ್ನಡಮಯ ಯೂಟ್ಯೂಬ್ ಚಾನಲ್ ಕರುನಾಡು ಕಂಡ ಧೀಮಂತ ನಟಿ ನಟನೆಯಲ್ಲಿಯೇ ಕಲಾದೇವಿಗೆ ತನ್ನನ್ನು ಅರ್ಪಣೆ ಮಾಡಿಕೊಂಡು ಅಭಿನಯ ಶಾರದಿ ಎಂಬ ಬಿರುದು ಪಡೆದ ಹಿರಿಯ ನಟಿ ಜಯಂತಿ ಅವರು ಇಂದು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ ಜಯಂತಿ ಅವರ ವೃತ್ತಿ ಬದುಕಾದ ಸಿನಿಮಾ ಕ್ಷೇತ್ರದಲ್ಲಿ ಐನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ಅಭಿನಯಿಸಿ ಹೆಸರು ಮಾಡಿದವರು ಆದರೆ ಅವರ ವೈಯಕ್ತಿಕ ಜೀವನ ಮಾತ್ರ ಕಬ್ಬಿಣದ ಕಡಲೆಯಾಗಿತ್ತು ಹೌದು ಹತ್ತಿರದಿಂದ ನೋಡಿದವರು ಹೇಳುವಂತೆ ಜಯಂತಿಯವರ ಮುಗ್ಧತೆಯನ್ನ ಅನೇಕರು ಬಳಸಿಕೊಂಡು ಬಿಟ್ಟರು ಎನ್ನುವ ಮಾತನ್ನ ಇಂದೂ ಸಹ ಹಿರಿಯ ಪತ್ರಕರ್ತರು ಹೇಳಿದ್ದು ಮನ ಸದಾ ಹಸನ್ಮುಖಿಯಾಗಿ ಕಾಣಿಸಿಕೊಳ್ಳುತ್ತಿದ್ದ ಜಯಂತಿ ಅಮ್ಮನವರ ವೈಯಕ್ತಿಕ ಜೀವನ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ದೊಡ್ಡ ನಟಿ ಕಡಿಮೆ ಕಡಿಮೆಯಿಲ್ಲ ಅನ್ನೋ ಮಾತು ಬರಬಹುದು ಆದರೆ ದಾಂಪತ್ಯ ಜೀವನದಲ್ಲಿ ಏರಿಳಿತಗಳನ್ನು ಕಂಡ ಜಯಂತಿ ಅಮ್ಮನವರಿಗೆ ನೆಮ್ಮದಿ ಮಾತ್ರ ದೂರವಾಗಿತ್ತು ಮೂರು ಮದುವೆಯಾದರೂ ದಾಂಪತ್ಯ ಜೀವನ ಮಾತ್ರ ಸುಖಕರ

ಚಿಕ್ಕ ವಯಸ್ಸಿನಲ್ಲಿಯೂ ಕಷ್ಟ ಅನುಭವಿಸಿದ ಜಯಂತಿ ಅವರು ಮದುವೆಯ ನಂತರವೂ ಸುಖ ಕಾಣಲಿಲ್ಲ ಹೌದು ಜಯಂತಿ ಅಮ್ಮನವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಜನವರಿ ಆರರಂದು ಇವರ ಮೊದಲ ಹೆಸರು ಕಮಲಾ ಕುಮಾರಿ ಚಿತ್ರರಂಗಕ್ಕೆ ಬಂದ ನಂತರ ನಿರ್ದೇಶಕರು ಜಯಂತಿ ಎಂದು ನಾಮಕರಣ ಮಾಡಿದರು ಇವರ ತಂದೆ ತಾಯಿಯ ಹೆಸರು ಬಾಲಸುಬ್ರಹ್ಮಣ್ಯಂ ಹಾಗೂ ಸಂತಾನಲಕ್ಷ್ಮಿ ಇವರಿಗೆ ಇಬ್ಬರು ತಂಗಿ ಹಾಗೂ ಇಬ್ಬರು ತಮ್ಮಂದಿರಿದ್ದರು ಇವರ ತಂದೆ ಬೆಂಗಳೂರಿನ ಕಾಲೇಜೊಂದರಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದರು ಆದರೆ ಜಯಂತಿ ಅವರು ಚಿಕ್ಕವರು ಾಗಲೇ ಅವರ ತಂದೆ ತಾಯಿ ದೂರವಾದರು ತಾಯಿ ಸಂತಾನಲಕ್ಷ್ಮಿಯವರು ಜಯಂತಿ ಜಯಂತಿಯವರನ್ನ ಕರೆದುಕೊಂಡು ತಮಿಳುನಾಡಿಗೆ ಹೊರಟು ಹೋದರು ಅಲ್ಲಿ ಮಗಳನ್ನ ನೃತ್ಯಗಾರ್ತಿ ಮಾಡುವ ಉದ್ದೇಶದಿಂದ ಜಯಂತಿ ಅವರನ್ನ ಚಂದ್ರಕಲಾ ನೃತ್ಯ ಶಾಲೆಗೆ ಸೇರಿಸಿದ್ರು ಅನಂತರ ಅಲ್ಲಿಂದ ಸಿನಿಮಾಗೂ ಎಂಟ್ರಿ ಕೊಟ್ಟು ಸಿನಿಮಾಗೆ ಎಂಟ್ರಿ ಕೊಟ್ಟ ನಂತರ ಮದುವೆಯ ನಿರ್ಧಾರ ಮಾಡಿದ ಜಯಂತಿ ಅವರು ಮದುವೆಯಾಗಿದ್ದು ನಿರ್ದೇಶಕ ನಟ ಪೆಕಟಿ ಶಿವರಾಮ್ ಅವರನ್ನ ಆದರೆ ಶಿವರಾಮ್ ಅವರಿಗೆ ಅದಾಗಲೇ ಮದುವೆಯಾಗಿ ನಾಲ್ಕು ಮಕ್ಕಳಿದ್ದವು ಜಯಂತಿ ಅವರಿಗೆ ಗಂಡು ಮಗುವಾಗಿದ್ದು ಕೃಷ್ಣಕುಮಾರ್ ಎಂಬ ಹೆಸರಿಟ್ಟರು ಆದರೆ ಜಯಂತಿಯವರ ದಾಂಪತ್ಯ ಜೀವನ ಹೆಚ್ಚು ದಿನ ಮುಂದುವರಲಿಲ್ಲ ಪೆಕಟಿ ಶಿವರಾಮ್ ಅವರಿಂದ ದೂರವಾದ ಜಯಂತಿಯವರು ನಂತರ ಸಿನಿಮಾ ನಿರ್ಮಾಪಕ ಗಿರಿಬಾಬು ಅವರನ್ನ ಮದುವೆಯಾದರು ಆದರೆ ಆ ಮದುವೆಯು ಸಹ ಹೆಚ್ಚು ದಿನ ಉಳಿಯಲಿಲ್ಲ ಅವರಿಂದಲೂ ದೂರವಾಗುವ ಪರಿಸ್ಥಿತಿ ನಿರ್ಮಾಣವಾಯಿತು ಆ ಬಳಿಕ ತಮಗಿಂತ ಚಿಕ್ಕ ವಯಸ್ಸಿನ ಕನ್ನಡದ ನಟ ರಾಜಶೇಖರ್ ಅವರನ್ನ ಮದುವೆಯಾದ್ರು ಆದರೆ ಬಹುಶಃ ಜಯಂತಿ ಅವರ ಭಾಗ್ಯದಲ್ಲಿ ದಾಂಪತ್ಯ ಜೀವನದ ಸುಖವನ್ನ ಬರದಿಲ್ಲ ಅನ್ಸುತ್ತೆ ಇತ್ತ ಮೂರನೇ ಪತಿ ರಾಜಶೇಖರ್ ಸಹ ಜಯಂತಿ ಅವರಿಂದ ದೂರವಾದ್ರು ಕೊನೆಗೆ ಮಗನ ಜೊತೆ ಬದುಕು ಸಾಗಿಸ್ತಾ ಇದ್ರು ನಂತರ ಮಗ ಕೃಷ್ಣಕುಮಾರ್ ಅವರಿಗೆ ನಟಿ ಅನುಪ್ರಭಾಕರ್ ಜೊತೆ ಮದುವೆ ಮಾಡಲಾಯಿತು ಆದರೆ ಹತ್ತು ವರ್ಷಗಳ ನಂತರ ಅನುಪ್ರಭಾಕರ್ ಅವರು ಕೃಷ್ಣಕುಮಾರ್ ಅವರಿಂದ ದೂರವಾಗಿ ನಟ ರಘು ಮುಖರ್ಜಿ ಅವರನ್ನ ಮದುವೆಯಾದರು ಇತ್ತ ಸದಾ ತನ್ನ ಜೊತೆಯಾಗಿ ತನ್ನ ಮಗಳಂತೆ ಇದ್ದ ಅನುಪ್ರಭಾಕರ್ ಅವರು ದೂರವಾಗಿದ್ದು ಜಯಂತಿ ಅವರಿಗೆ ನೋವುಂಟು ಮಾಡಿತ್ತು ನಂತರ ಮಗನ ಜೊತೆ ಜೀವನ ಕಳೆಯುತ್ತಿದ್ದ ಜಯಂತಿ ಅವರು ಕಳೆದ ಮೂರು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಇದೀಗ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಮನಸ್ಸಿನ ತುಂಬಾ ಕಷ್ಟಗಳಿದ್ದರೂ ಸಹ ನಗುಮುಖದಿಂದಲೇ ಜೀವನ ನಡೆಸಿ ಇದೀಗ ಇಹಲೋಕ ತ್ಯಜಿಸಿ ಭಾರತ ಲೋಕಕ್ಕೆ ತೆರಳಿದ ಜಯಂತಿ ಅವರಿಗೆ ಶಾಂತಿ ಸಿಗಲಿ ಮತ್ತೊಮ್ಮೆ ಹುಟ್ಟಿಬಂದು ಯಾವುದೇ ನೋವು ಇಲ್ಲದೆ ಜೀವನ ನಡೆಸುವಂತಾಗಲಿ ಅಂತ ನಾವು ನೀವು ಕೇಳಿಕೊಳ್ಳೋಣ